ಎಲ್ಲರಿಗೂ ನಮಸ್ಕಾರ, ಪರಿಮಳ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಹೊಸ ರೀತಿಯ ತರಕಾರಿ ತಾಳಿಪಿಟ್ಟು ಮಾಡುವುದು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬಿಳಿ ಒಳಗೆ ಖಾರದೊಳಗೆ ಎಲ್ಲ ಮಾಡ್ತಿರಲ್ವ, ಅದೇ ಥರನೇ ಮೃದುವಾಗಿ ಬರುತ್ತೆ. ಅದರ ಜೊತೆಗೆ ರುಚಿಯಾಗಿರುವ ಹುಣಸೆಹಣ್ಣಿನಿಂದ ಗೊಜ್ಜು, ಚಟ್ನಿ ಅಥವಾ ಪಚಡಿ ಏನು ಬೇಕಾದ್ರೆ ಕರಿಬೋದು. ಅದನ್ನು ಮಾಡುವುದು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಬೇಕಾಗುವ ಪದಾರ್ಥಗಳು ಮಾಡುವ ವಿಧಾನ ನೋಡ್ಕೊಂಬಿಡೋಣವಾ. ಅಕ್ಕಿ ಇಟ್ಟು 200 ಗ್ರಾಮ್ ತಗೊಂಡಿದ್ದೀನಿ. ಬೇಕಾಗುವಷ್ಟು ನೀರು, 1 ಕ್ಯಾರೆಟು ತುರಿದಿಟ್ಟಿರೋದು, ಕೊತ್ತಂಬರಿ ಸೊಪ್ಪು 1/2 ಕಟ್ಟು, 5 ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿಟ್ಟಿದ್ದೀನಿ, ಸೌತೆಕಾಯಿ 1-2 ಸಿಪ್ಪೆ ತೆಗೆದು ತುರಿದಿಟ್ಟಿದ್ದೀನಿ, ಈರುಳ್ಳಿನೂ ಅಷ್ಟೇ 2 ಸಣ್ಣ ಕೆಚ್ಚಿಟ್ಟಿದ್ದೀನಿ, 1/2 ಸ್ಪೂನು ಉಪ್ಪು, ಸ್ವಲ್ಪ ಎಣ್ಣೆ, 1/2 ಸ್ಪೂನು ಜೀರಿಗೆ. ಮೊದಲಿಗೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. 1 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಚಟಪಟ ಆದಮೇಲೆ ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೀವಲ್ವ, ಅದನ್ನು ಹಾಕ್ಕೊಂಬಿಡೋಣಂತೆ. ಖಾರಕ್ಕೆ ನೀವು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕ್ಕೋಬೋದು. ನಾನಿಲ್ಲಿ 1-4 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೀನಿ. ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ, ಅದು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಕ್ಯಾರೆಟ್ ತುರಿ, ಇದಕ್ಕೆ ನೀವು ಬೇಕಾದ್ರೆ ಸೋರೆಕಾಯಿ ಹಾಕ್ಕೋಬೋದು, ಚೆನ್ನಾಗೇ ಆಗುತ್ತೆ. ಸೌತೆಕಾಯಿ ಸಿಪ್ಪೆ ತೆಗೆದು ತುರಿದಿಟ್ಟಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು. ಚೆನ್ನಾಗೆಲ್ಲ ಒಂದೇ 1 ನಿಮಿಷ, ತುಂಬ ಏನು ಫ್ರೈ ಆಗೋದು ಬೇಡ. ಇದಕ್ಕೆ ನೋಡಿ, ನಾನು ಯಾವ ಅಳತೆ ಬೌಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನೋ ಅದೇ ಅಳತೆ ಬೌಲಲ್ಲಿ 1.5 ನೀರು ಹಾಕ್ತಾ ಇದ್ದೀನಿ. 1 ಕಪ್ಪು ಅಕ್ಕಿ ಹಿಟ್ಟಿಗೆ 1.5 ಕಪ್ಪು ನೀರು, ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಮಾತ್ರ ಈ ನಾನು ಹೇಳಿರೋ ಅಳತೆಯಲ್ಲೇ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ಚೆನ್ನಾಗಿ ಸ್ವಲ್ಪ ಕೈಯಾಡಿ 1 ನಿಮಿಷ ಕುದಿಯಕ್ಕೆ ಬಿಟ್ಟು ಅಕ್ಕಿ ಹಿಟ್ಟು ಹಾಕ್ಬಿಡೋಣಂತೆ. ಈಗ ನೋಡ್ಕೊಂಡ್ರಲ್ವ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿ ನೀರು ಎಲ್ಲ ಹಾಕಿ ಕುದೀತಾ ಇರ್ಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮ್ ಮಾತ್ರ 1 ನಿಮಿಷ ಕೈಯಾಡಿಬಿಟ್ಟು ಮುಚ್ಚಲ ಮುಚ್ಚಿ ಇಟ್ಬಿಡಿ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇವಾಗ ಹುಣಸೆಹಣ್ಣಿನ ಚಟ್ನಿ ಮಾಡುವುದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಬಿಡ್ತೀನಿ. ಮೊದಲಿಗೆ ಹುಣಸೆಹಣ್ಣು, 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಕಡಲೆಬೇಳೆ ಉದ್ದಿನ ಬೇಳೆ 1/2 ಸ್ಪೂನು, ಬೆಲ್ಲ 1 ಸ್ಪೂನು, ಎಣ್ಣೆ 1/3 ಸ್ಪೂನು, ಜೀರಿಗೆ 1/2 ಸ್ಪೂನು, ಸಾಸಿವೆ 1/2 ಸ್ಪೂನು, ಅರಿಶಿನ 1/2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಂತ್ಯೆ 1/4 ಸ್ಪೂನು ಅಥವಾ 1/2 ಸ್ಪೂನು, ಕರಿಬೇವು 1/2 ಕಡ್ಡಿ, ಹಿಂಗು 1 ಸ್ವಲ್ಪ. ಇಲ್ಲಿ ನಾನು 1.5 ಸ್ಪೂನು ಖಾರದ ಪುಡಿ ತಗೊಂಡಿದ್ದೀನಿ. ಬೇಕಾಗುವಷ್ಟು ನೀರು. ಹುಣಸೆಹಣ್ಣನ್ನೀಗ ಒಂದ್ಸಲ ತೊಳ್ಕೊಂಬಿಟ್ಟು ಬಿಸಿ ಬಿಸಿ ನೀರಲ್ಲಿ ನೆನೆ ಹಾಕ್ಬಿಡೋಣಂತೆ. 5-10 ನಿಮಿಷ ನೆನೆ ಹಾಕ್ಬಿಟ್ರೆ ಸಾಕು. ನೋಡಿ, ಹೊಗೆ ಆಡ್ತಿರೋದು ನಿಮಗೆ ಕಾಣಿಸ್ತಿರ್ಬೋದು. ಕುದಿಯ ನೀರು ಹಾಕಿ ಇಟ್ಬಿಡಬೇಕು. 2-5 ನಿಮಿಷದಲ್ಲಾಗಲೇ ಮೆತ್ತಗೆ ಚೆನ್ನಾಗಾಗ್ಬಿಡುತ್ತೆ. ಬಿಸಿ ನೀರು ಹಾಕೋದ್ರಿಂದ ರುಚಿನೂ ಜಾಸ್ತಿ ಆಗುತ್ತೆ. ಈಗ 1 ನಿಮಿಷ ಮುಚ್ಚಿಟ್ಟಿರೋದಾಗಿದೆ. 1 ತಟ್ಟೆಗೆ ಹಾರು ಹಾಕ್ಬಿಡೋಣಂತೆ ಹಿಟ್ಟನ್ನೆಲ್ಲ. ಚೆನ್ನಾಗಾಗಿದೆ ನೋಡಿದ್ರ. ನೀರು ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ, ಜಾಸ್ತಿ ಅಂತೂ ಹಾಕ್ಕೊಳ್ಳೇಬಾರ್ದು. ಜಾಸ್ತಿ ಹಾಕ್ಕೊಂಡ್ರೆ ತಾಳಿಪಿಟ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗ ಹಾರಿಟ್ಬಿಟ್ಟಿದ್ದೀನಿ. ಅಷ್ಟರೊಳಗೆ ನಾವು ಹುಣಸೆಹಣ್ಣಿನ ಚಟ್ನಿಗೆ ಮಸಾಲೆ ಹುರ್ಕೊಂಬಿಡೋಣಂತೆ. 1 ಬಾಂಡ್ಲಿ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಜೀರಿಗೆ, ಸಾಸಿವೆ, ನಾನು ಹಾಕಿರೋ ಹುಣಸೆಹಣ್ಣಿನ ಪ್ರಮಾಣಕ್ಕೆ ನಾನು ಇಷ್ಟಿಷ್ಟೇ ಹಾಕ್ಕೋತಾ ಇರೋದು. ನೀವು ಜಾಸ್ತಿ ಹಾಕ್ಕೊಳ್ಳೋದಾದ್ರೆ ಜಾಸ್ತಿ ಹಾಕ್ಕೋಬೋದು. ಸಾಸಿವೆ, ಜೀರಿಗೆ, ಮೆಂತ್ಯೆ, ಕಡಲೆಬೇಳೆ, ಉದ್ದಿನ ಬೇಳೆ ಈಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ತೀನಿ. ಹಾಗೆ ಕರಿಬೇವಿನ ಸೊಪ್ಪು ಚಟಪಟ ಅನ್ನೋ ತನಕ ಹುರ್ಕೋಬೇಕಾಗತ್ತೆ. ಒಳ್ಳೆ ಆರೋಮ ಬರ್ತಾ ಇದೆ, ಚೆನ್ನಾಗಿ ಈ ಥರ ಹುರ್ಕೊಂಬಿಡ್ಬೇಕು. ಈ ಥರ ಹುರಿಯೋದ್ರಿಂದ ಹುಣಸೆಹಣ್ಣಿನ ಚಟ್ನಿ ತುಂಬಾ ಚೆನ್ನಾಗಾಗುತ್ತೆ. ಈಗ 1 ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಬಿಡೋಣಂತೆ. ಡ್ರೈ ಪೌಡ್ರ್ ಮಾಡ್ಕೋಬೇಕು. ಇದ್ರ ಜೊತೆಗೇ ಖಾರದ ಪುಡಿ, ಹಿಂಗು ಎಲ್ಲ ಹಾಕ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಂಬಿಡೋಣಂತೆ. ನಾನು ಇಲ್ಲಿ ಒಂದು ಸ್ವಲ್ಪ ಉಳಿಸ್ಕೊತಾ ಇದ್ದೀನಿ, ಮತ್ತೆ ಬೇಕಾದ್ರೆ ನೋಡಿ ಮತ್ತೆ ಹಾಕ್ತೀನಿ ಖಾರದ ಪುಡಿನ. ಸ್ವಲ್ಪ ಹಿಂಗು ಹಾಕ್ತಾ ಇದ್ದೀನಿ. ಈಗ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಂಬಿಡೋಣಂತೆ. ಈ ಹುಣಸೆಹಣ್ಣಿನ ಚಟ್ನಿ ತಾಳಿಪಿಟ್ಟಿಗೆ, ರೊಟ್ಟಿಗೆ, ಪೂರಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ, ಘಮ 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 ಅಂತ ಒಳ್ಳೆ ಪರಿಮಳ ಬರ್ತಾ ಇದೆ. ಇದು ಬಿಸಿ ಬಿಸಿ ಅನ್ನಕ್ಕಂತೂ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಾಗುತ್ತೆ. ನೀವು ಮಾಡಿ ಇಟ್ಕೊಂಡು 15 ದಿವಸ ಸ್ಟೋರ್ ಮಾಡಿಕೊಂಡು ತಿನ್ಬೋದು, ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಈಗ 1 ಫ್ರೈ ಪ್ಯಾನಿಗೆ 1 ಸ್ಪೂನು ಎಣ್ಣೆ ಹಾಕಿದ್ದೀನಿ, ಹಾಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ,
ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣಂತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪು, ಇದು ಅಷ್ಟೇ. ಸ್ವಲ್ಪ ಚಟಪಟ ಅನ್ನಬೇಕು. ಇದಕ್ಕೂ ಸ್ವಲ್ಪ ಹಿಂಗು ಹಾಕ್ತಾಯಿದ್ದೀನಿ ನಾನು ಒಗ್ಗರಣೆಗೂ, ಅಲ್ಲ ಸಾರಿ, ಖಾರದ ಪುಡಿ ಮಸಾಲೆ ಮಾಡೋದಕ್ಕೂ ಹಾಕಿದ್ವಲ್ವ, ಅದಕ್ಕೂ ಮತ್ತು ಒಗ್ಗರಣೆಗೂ. ಈಗ ಮಿಕ್ಸಿಗೆ ಹಾಕಿಟ್ಕೊಂಡಿರೋ ಮಸಾಲೆ ಪುಡಿನೂ ಹಾಕ್ಕೊಂಬಿಟ್ಟು ಒಂದೇ ಒಂದು ಎರಡು ಸೆಕೆಂಡು ಸ್ವಲ್ಪ ಕೈ ಆಡ್ಕೊಂಬಿಡೋಣಂತೆ. ಈಗ ಹುಣಸೆ ಹಣ್ಣಿಂದು ರಸ ಹಾಕ್ತಾಯಿದ್ದೀನಿ ನೋಡಿ, ಸೋಸ್ಕೋತಾ ಇದ್ದೀನಿ ನಾನು. ಬಿಸಿ ನೀರಲ್ಲಿ ನೆನೆ ಇಟ್ಟಿದ್ವಲ್ವ, ನೀವು ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣಂತೆ. ಚೆನ್ನಾಗಿ ಕೈ ಆಡ್ಕೋಬೇಕು, ಫ್ಲೇಮ್ ಮಾತ್ರ ಸಿಮ್ಮಲ್ಲೇ ಇಟ್ಕೋಬೇಕು, ಇಲ್ಲಾಂದರೆ ಬೇಗ ಹುಣಸೆ ಹಣ್ಣು ಬೆಲ್ಲ ಹಾಕಿರೋದ್ರಿಂದ ತಳ ಹತ್ತುಬಿಡುತ್ತೆ. ಸ್ವಲ್ಪ ಎಣ್ಣೆ ಹಾಕಬೇಕು ಇವಾಗ ಈ ಟೈಮಲ್ಲಿ, ಒಂದು ಅರ್ಧ ಫ್ರೈ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮತ್ತೊಂದು ಸಲ ಫ್ರೈ ಮಾಡಬೇಕು. ಈಗ ನೀವೇ ನೋಡ್ತಾ ಇದ್ದೀರಲ್ವ, ಈಗಿನೊಂದು ನಿಮಿಷಕ್ಕೆ ನೋಡಿ ಎಷ್ಟೊಳ್ಳೆ ಕಲರ್ ಬರುತ್ತೆ ಅಂತ ನೋಡಿದ್ರ, ಮೇಲೆಲ್ಲ ಸುತ್ತಲೂ ಎಣ್ಣೆ ಮೇಲೆ ಬರಬೇಕು, ಆವಾಗಿದ್ದು ಚೆನ್ನಾಗಿ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೋಡ್ತಾ ಇದ್ದೀರಾ ಯಾವ ಥರ ಕನ್ಸಿಸ್ಟೆನ್ಸಿ ಅಂದರೆ, ನಾನು ತೋರಿಸ್ತೀನಿ ನೋಡಿ. ಲೇಹ ಬಂದಂಗೆ ಬರಬೇಕು, ಒಂಥರ ಕ್ರೀಮು ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ಶೈನಿಂಗಾಗಿ ಆ ಥರ ಬರಬೇಕು. ಎಣ್ಣೆ ಸ್ವಲ್ಪ ಮೇಲೆ ಬರ್ತಾ ಇದ್ದರೆ ಆವಾಗಿದ್ದು ಕಂಪ್ಲೀಟಾಗಿ ಆಗಿದೆ ಅಂತ ಅರ್ಥ. ಈಗ ಹುಣಸೆ ಹಣ್ಣಿನ ಚಟ್ನಿ ರೆಡಿಯಾಗಿದೆ. ಇದನ್ನೆಲ್ಲ ಒಂದು ಬಾಳೆ ಎಲೆ ಬೌಲಿಗೆ ಹಾಕ್ಕೊಂಬಿಡೋಣಂತೆ. ತುಂಬ ಚೆನ್ನಾಗಿರುತ್ತೆ, ನೀವು ಹಂಗೆ ಬಾಯಲ್ಲಿ ತಿಂತಾ ಇರ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹುಣಸೆ ಹಣ್ಣು ಬೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಪಿತ್ತಕ್ಕೆ ಇದಕ್ಕೆ ಎಲ್ಲ ಒಳ್ಳೆಯದು. ಈಗ ತಣ್ಣಗಾಗಿದೆ ನೋಡಿ, ನಾವು ಆರಕ್ಕೆ ಎಲ್ಲ ಹಾಕಿದ್ವಲ್ವ ತಾಳಿಪಿಟ್ಟು ಇಟ್ಟು, ಈಗ ಚೆನ್ನಾಗಿ ನಾದ್ಕೊಂಬಿಡೋಣಂತೆ. ತುಂಬ ನಾದ ಅವಶ್ಯಕತೆ ಏನಿಲ್ಲ, ಆಲ್ರೆಡಿ ಆಗಲೇ ಬೆಂದು ಮೆತ್ತಗಾಗಿರುತ್ತಲ್ವ, ಚೆನ್ನಾಗಿ ಒಂದು ತಟ್ಟೆಗೆ ಹಾಕ್ಕೊಂಡು ಕೂಡಿಸ್ಕೊಂಬಿಟ್ರೆ ಆಯಿತು. ತುಂಬ ಚೆನ್ನಾಗಾಗುತ್ತೆ ಈ ತಾಳಿಪಿಟ್ಟು, ಸ್ಮೂತ್ ಆಗುತ್ತೆ. ಖಾರದ ಬಿಳಿ ಒಳಗೆ ಮಾಡ್ಕೊಂತಿರಲ್ವ, ಅದೇ ರೀತಿ ಬರುತ್ತೆ. ನೀವು ಲಂಚ್ ಬಾಕ್ಸಿಗೂ ಎಲ್ಲ ಹಾಕ್ಕೊಂಡು ಹೋಗ್ಬೋದು, ಮತ್ತು ಬೆಳಗ್ಗೆ ಕಲಸಿಟ್ಟಿದ್ದನ್ನು ಸಾಯಂಕಾಲನೂ ಸುತ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೋಬೇಕು ನೋಡಿ. ಈ ಹದದಲ್ಲಿ ನಾನು ಮಾಡ್ಕೊಂಡಿದ್ದೀನಿ, ಮೇಲೆ ಮತ್ತೆ ನೀರು ಹಾಕ್ಕೊಂಡಿಲ್ಲ ನಾನು, ನೀರು ಬೇಯಿಸೋಕೆ ಹಾಕಿದ್ದೀನಲ್ವ, ಅದೇ ಕರೆಕ್ಟಾಗಿದೆ. ಈಗ ಒಂದು ಶೀಟಿಗೆ ಎಣ್ಣೆ ಸ್ವಲ್ಪ ಹಚ್ಚಿದ್ದೀನಿ, ತೊಟ್ಕೊಂಬಿಡೋಣಂತೆ. ನಿಮಗೆ ಎಷ್ಟು ಅಗ್ಲಕ್ಕೆ ಬೇಕೋ, ಎಷ್ಟು ದಪ್ಪ ಬೇಕೋ, ನಿಮ್ಮ ರುಚಿ ಅನುಸಾರ ನೀವು ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವಾ, ನಾನು ಅದು ಶೀಟು ಎಷ್ಟು ಅಗ್ಲ ಇದೆಯೋ ನೋಡಿ ಅಷ್ಟು ತೊಟ್ಕೊಂಡಿದ್ದೀನಿ. ಒಲೆ ಮೇಲೆ ಹೆಂಚಿಟ್ಟಿದ್ದೀನಿ ಆಲ್ರೆಡಿ ನಾನು ನೋಡಿ, ಆಗಿದೆ. ಈಗ ಇಷ್ಟು ಅಗ್ಲಕ್ಕೆ ನಾನು ಮಾಡ್ಕೊಂಡಿದ್ದೀನಿ, ಹೆಂಚು ಕಾದಿದೆ, ಹಾಕ್ಬಿಡೋಣಂತೀಗ. ಯಾವ ಹೆಂಚಿನ ಮೇಲಾದರೂ ಬರುತ್ತೆ, ಅಕಸ್ಮಾತ್ ಬರಲಿಲ್ಲ ಅಂದರೆ ಚೆನ್ನಾಗಿ ಈರುಳ್ಳಿ ಹಚ್ಚಿಬಿಡಿ ಹೆಂಚಿಗೆ, ಚೆನ್ನಾಗಿ ಬರುತ್ತೆ. ಈರುಳ್ಳಿ ಎಲ್ಲ ಎಣ್ಣೆ ಹಚ್ಚಿಬಿಡಿ, ಆವಾಗ ನೀಟಾಗಿ ಬಿಟ್ಕೊಳ್ಳುತ್ತೆ ನೋಡಿ. ನಮಗೇನು ಕಷ್ಟನೇ ಇಲ್ಲ, ಆರಾಮಾಗಿ ಬಂದುಬಿಡುತ್ತೆ, ಚೆನ್ನಾಗಾಗಿದೆ. ನೋಡ್ತಾ ಇದ್ದೀರಲ್ವಾ, ಹಿಂದ್ಗಡೆ ಎಲ್ಲ ಚೆನ್ನಾಗಿ ಸುಟ್ಟ ಮೇಲೆ ಒಂದು ಅರ್ಧ ನಿಮಿಷ ಒಂದು ನಿಮಿಷ ಬಿಟ್ಟುಬಿಡಿ, ಮೇಲೆಲ್ಲ ಸೈಡ್ಸ್ ಎಲ್ಲ ಕಲರ್ ಬರುತ್ತೆ, ಆ ಟೈಮಲ್ಲಿ ನೀವು ತಿರುಗಿಸಿ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ಕೆಳಗಡೆ ಭಾಗ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈ ಟೈಮಲ್ಲಿ ಸ್ವಲ್ಪ ಎಣ್ಣೆ ಹಚ್ಚುತ್ತಾ ಇದ್ದೀನಿ, ನೋಡಿದ್ರಲ್ವ ಈ ಕನ್ಸಿಸ್ಟೆನ್ಸಿ ಬಂದಾಗ ನೀವು ತಿರುಗಿಸಿ ಹಾಕ್ಕೊಂಡ್ರೆ ಚೆನ್ನಾಗಿ ಹಿಂದ್ಗಡೆ ಒಳ್ಳೆ ಕಲರ್ ಬಂದಿರುತ್ತೆ ನೋಡಿ. ಈಗ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ನೀವು ಬೇಕಾದ್ರೆ ಒಂದು ಸ್ವಲ್ಪ ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ಕೋಬೋದು, ನಿಮಗೆ ಯಾವುದು ಸೊಪ್ಪು ಬೇಕೋ ಅವೆಲ್ಲ ಮಿಕ್ಸ್ ಮಾಡ್ಕೋಬೋದು, ಇನ್ನೂ ಚೆನ್ನಾಗಾಗುತ್ತೆ. ಈಗ ಹೊಸ ಥರ ತರಕಾರಿ ತಾಳಿಪಿಟ್ಟು ರೆಡಿಯಾಗಿದೆ. ಇದನ್ನು ಬಾಳೆ ಎಲೆ ಮೇಲೆ ಹಾಕ್ತಾಯಿದ್ದೀನಿ, ಆ ಬಾಳೆ ಎಲೆ ಅರೋಮ, ಇದು ಬಿಸಿ ಇರೋ ಅರೋಮ ಒಳ್ಳೆ ಮನೆ ಎಲ್ಲ ಅಳ್ಕೊಂಬಿಟ್ಟಿದೆ. ಈಗ ನಾನು ತರಕಾರಿ ದೋಸೆ ಥರ ತಾಳಿಪಿಟ್ಟು ಮತ್ತು ಹುಣಸೆ ಹಣ್ಣಿನ ಚಟ್ನಿ ಅಥವಾ ಗೊಜ್ಜು ಏನು ಬೇಕಾದ್ರೆ ಕರಿಬೋದು, ಎರಡೂ ರೆಡಿಯಾಗಿದೆ. ನೀವೇ ನೋಡ್ಕೊಂಡ್ರಿ ಈಗ ಎರಡೂ ಮಾಡುವ ರೀತಿ, ಸುಲಭವಾದ ವಿಧಾನದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ತಾಳಿಪಿಟ್ಟು ಮಾಡಬೇಕಾದ್ರೆ ಹಿಟ್ಟೇನಾದ್ರೂ ನೀರಾಗಿದ್ದರೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಸ್ಕೊಂಡು ಮಾಡ್ಕೋಬೋದು, ಚೆನ್ನಾಗೇ ಬರುತ್ತೆ. ಗಡಿಬಿಡಿ ಮಾಡ್ಕೋಬೇಡಿ ನೋಡಿ, ಹುಣಸೆ ಹಣ್ಣಿನ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರ್ ಕಾಂಬಿನೇಷನ್ನು. ಎರಡರಿಂದ ಮೂರಂತೂ ತಿಂದೇ ತಿಂತೀರ, ಅಷ್ಟು ರುಚಿ ಇರುತ್ತೆ.
ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.